ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಇದೀಗ ನಡೀತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಇಂಡಾಗಿ ಈಗ ವ್ಯಾಲ್ಯೇಷನ್ಗಳು ನಡೀತಾ ಇದ್ದು ಸೊ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರ ಏನು ಎತ್ತಂತ ಕೇಳ್ತಾ ಇದ್ರು ಸೊ ವ್ಯಾಲ್ಯೂಯೇನ್ ಈಗ ನಡೀತಾ ಇದೆಯಲ್ಲ ಗ್ರೇಸ್ ಮಾರ್ಕ್ಸನ್ನ ಆ್ಯಡ್ ಮಾಡ್ತಿದಾರೆ ಸೊ ಇದರ ಕುರಿತು ಒಂದು ಶಾಕಿಂಗ್ ಮಾಹಿತಿನ ಬಂದಿರುವಂಥದ್ದು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥವ್ರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬೇಗ ತಿಳ್ಕೊಳ್ಳೋದಕ್ಕಾಗಿ ಸೊ ಹಾಗೆ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಿರ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸಿಮ್ ಲಿಂಕ್ ಆಗಿ ಫೇಸ್ಬುಕ್ ಲಿಂಕ್ ಇರುತ್ತೆ ಇನ್ಸ್ಟ ಆಮೇಲೆ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳು ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೋಬೋದು ನಿಮ್ಮ ಥರ ಪ್ರಶ್ನೆಗಳ್ ಡೈರೆಕ್ಟಾಗಿ ನಮ್ಮ ಜೊತೆ ಚಾಟ್ ಮಾಡೋದ್ರ ಮೂಲಕ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಷ್ಟು ನಮ್ಮ ಲಿಂಕ್ ಜೊತೆಗೆ ಫೇಸ್ಬುಕ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಕೂಡ ಅಪ್ಡೇಟ್ಗಳು ಯೂಟ್ಯೂಬ್ ವೀಡಿಯೋಸನ್ನು ಬೇಗನೆ ಅಪ್ಲೋಡ್ ಆಗ್ತಿರುತ್ತೆ ನೀವು ಅಲ್ಲಿ ಕೂಡ ಮಾಹಿತಿನ ಪಡ್ಕೋಬೋದು ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ವೀಡಿಯೋವನ್ನು ಶೇರ್ ಮಾಡಿ ಮಾಹಿತಿಯನ್ನು ಅವ್ರಿಗೂ ಕೂಡ ತಲುಪಿಸಿ ಸೊ ಅವ್ರಿಗೂ ಕೂಡ ಈ ಡೌಟ್ಗಳಿರುತ್ತೆ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಎಷ್ಟು ಆಗುತ್ತೆ ಒಂದು ಲೈಕ್ ಸ್ನೇಹಿಲೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಒಂಬತ್ತರಿಂದ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯದಲ್ಲಿ ಪ್ರೊಫೆಷರ್ಸ್ ವಿದ್ಯಾರ್ಥಿಗಳು ಪ್ರೈವೇಟ್ ವಿದ್ಯಾರ್ಥಿಗಳು ರಿಪೀಟರ್ಸ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸೇರಿದಂತೆ ಪರೀಕ್ಷೆಗಳು ನಡೆದು ಈಗ ಮುಕ್ತಾಯ ಆಗಿರುವಂಥದ್ದು ಸೋ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ ಕೂಡ ಏಪ್ರಿಲ್ ಐದರಿಂದ ಶುರು ಮಾಡಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಈಗ ವ್ಯಾಲ್ಯುವೇಶನ್ಗಳು ನಡೀತಾ ಇರುವಂಥದ್ದು ಈಗ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಬಂದಿರುವಂಥದ್ದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ನಮಗೆ ಏನು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ you <laughs> ನಮಗೇನು ಡೌಟ್ ಎಲ್ಲ ಇದೆಯೋ ಇದು ಯಾರೂ ಕನ್ಫರ್ಮೇಷನ ಕೊಡ್ತಿಲ್ಲ ಏನು ಎತ್ತ ಅಂತ ಇದ್ದೀರಿ ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಬಂದಿದ್ದು ಸೆಕೆಂಡ್ ಯು ಸಿ ಒಂದು ಮೌಲ್ಯಮಾಪನದಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇದೆಯಾ ಏನು ಎತ್ತ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂಥದ್ದು ಸೆಕೆಂಡ್ ಯು ಸಿ ಒಂದು ಪ್ರಶ್ನೆ ಪತ್ರಿಕೆ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಯಾವುದೇ ರೀತಿಯಾದಂಥ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಿರಲ್ಲ ಹಾಗೆ ವಿದ್ಯಾರ್ಥಿಗಳಿಗೆ ಆನ್ಸರ್ಗಳು ಕೂಡ ಏನು ಪುಕ್ಕಲ್ಲಿ ಇದೆ ಇರುವಂಥ ಆನ್ಸರ್ಗಳೇನು ಬಂದಿರಲಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ನಲ್ಲಿ ಏನು ಆನ್ಸರ್ ಕೊಟ್ಟಿರ್ತಾರಲ್ಲ ಆನ್ಸರ್ನ ಬಿಟ್ಟು ಬೇರೆ ಆನ್ಸರ್ಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಕ್ವಶನ್ಗಳು ಬಂದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೃಪಾಂಕ ಅಂತ ಕೊಡ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಥರ ಯಾವುದೇ ರೀತಿಯಂಥ ಪ್ರಶ್ನೆಗಳಾಗಿರ್ಬೋದು ಉತ್ತರಗಳಾಗಿರ್ಬೋದು ಕನ್ಫ್ಯೂಷನ್ಸ್ ಏನಾಗಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಏನು ಮೌಲ್ಯಮಾಪನೆಗೆ ನಡೀತಿದೆಯಲ್ಲ ಸೊ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಗ್ರೇಸ್ ಅಂಕ ಅಂತ ಏನು ಮಾಹಿತಿ ಇದೆಯಲ್ಲ ಸೊ ಈ ಥರ ಯಾವುದೇ ಗ್ರೇಸ್ ಅಂಕನ ನಾವು ಶಿಕ್ಷಣ ಇಲಾಖೆ ಕಡೆಯಿಂದ ಅನೌನ್ಸ್ ಮಾಡಿಲ್ಲ ಶಿಕ್ಷಣ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾದಂತಹ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ನಾವು ಇಲ್ಲ ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ನಾವು ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಸಿಗ್ತಾ ಇತ್ತು ಸೊ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಡ್ತಿದ್ದಾರೆ ಸೊ ಐದು ಪರ್ಸೆಂಟ್ ಮಾರ್ಕ್ಸ್ ಬರ್ತಿದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳಿಗೆ ಕೃಪಾಂಕ ಕೊಡೋದರ ಕುರಿತು ಶಿಕ್ಷಣ ಇಲಾಖೆಯವರಿಗೆ ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಗ್ರೇಸ್ ಅಂಕನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ಅಂತೂ ಇಲ್ಲ ಸೊ ಫೈನಲ್ ಆಗಿ ಅಂತೂ ನಿಮಗೆ ಕ್ಲಾರಿಟಿ ಆಗಿದೆ ಅಂದ್ಕೊಂಡಿದ್ದೀನಿ ಸೆಕೆಂಡ್ ಪಿ ಯು ಸಿ ಮೌಲ್ಯಮಾನ ನಡೀತಾ ಇದ್ದು ಸೊ ಗ್ರೇಸ್ ಮಾರ್ಕ್ಸ್ನ ಕೊಡ್ತಾ ಇಲ್ಲ ನಿಮಗೆ ಸೊ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಮಾಹಿತಿ ಅಂತ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳು ಗ್ರೇಸ್ ಅಂಕದ ಕುರಿತು ವೆಯ್ಟ್ ಮಾಡ್ತಾ ಇದ್ರಿ ಸೊ ಆದರೆ ಎಲ್ಲ ವಿದ್ಯಾರ್ಥಿಗಳು ಒಂದು ಹೋಪಲ್ಲಿ ನಿಮ್ಮನ್ನು ಕೂಡ ಪಾಸ್ ಆಗ್ತೀರಾ ಸೊ ಪಾಸ್ ಮಾಡ್ತಾರೆ ಸೊ ವ್ಯಾಲ್ಯುವೇಶನ್ ಕೂಡ ಈಸಿಯಾಗಿ ಆಗಿ ನಡೀತಿದೆ ಅಂತ ಮಾಹಿತಿ ಇರುವಂಥದ್ದು ಹಾಗಾಗಿ ವಿದ್ಯಾರ್ಥಿ ಯಾರು ಕೂಡ ವರಿ ಮಾಡಿಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇದೇಸ್ ಇನ್ಫಾರ್ಮೇಶನ್ ಗೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ